सिद्धापुर चुनाव में जीत के बाद विजुगौड़ा पाटिल हुए गदगद। पिछले कई सालों से बबलेश्वर मत क्षेत्र में बीजेपी नेता विजुगौड़ा पाटिल हार का सामना कर रहे हैं। अब बबलेश्वर तालुका के सिद्धापुर ग्राम पंचायत चुनाव में बीजेपी के अभ्यर्थी श्रीशैल वड़संग की अनपुर जीत के बाद ये तो सिर्फ झांकी है, पिक्चर अभी बाकी है। जैसे अंदाज में मीडिया से बात करते हुए विजुगौड़ा पाटिल और उनके अभिमानियों ने खुशी जाहिर करते हुए इस बार बबलेश्वर में विजुगौड़ा पाटिल की जीत का दावा ठोक दिया है। क्या सच में हवा बदल रही है या सिर्फ ये एक गांव के रुझान हैं? ये आने वाले 2023 के विधानसभा इलेक्शन के नतीजे आने के बाद ही पता चल पाएगा। राजकीय हांग ना राज्य अंशदवरे ना छत्री अंशदवरे ಮೊದಲ ನಮಗೆ ರಾಜ್ಯ ಅಂಶದೊಳಗೆ ಯಾವಾಗತ್ತಂದ್ರೆ ರಾಣಾ ಪ್ರತಾಪ್ ಸಿಂಗ್ ರಾಜ್ಯಾಗ ದಿಲ್ಲಿ ಒಳಗೆ ಏನಿತ್ತಲ್ಲ ನಮ್ಮ ಮಂದಿ ಒಕ್ಕಟ್ಟಾಗಲಿಲ್ಲ, ಅದಕ್ಕೆ ನಾವು ಏನೈತಿ ಗುಡ್ದಾಗ ಸೇರಿದ್ದೀವಿ. ಈಗ ಊರಾಗ ಬಂದಿವು, ಈಗ ನಾವು ದಿಲ್ಲಿಗೆ ಹೋಗವ್ರೆ. ಅದಕ್ಕೆ ನಾವೇನು ಮಾಡಿರೀ, ನಾವು ಆದ್ರೆ ಪಕ್ಕಾ ರಾಜ್ಯ ಅಂಶ ನಮ್ಮದು. ಈಗ ಎಲ್ಲರೂ ಏನಂತಾರೆ ಹಿಂದಿಡ್ಸಿ ಬಂದವ್ರಿ ಇವರು. ಏನ ಹಿಂದೆ ಇತ್ತಿರಲ್ಲ ಮನೆ ಮಂದಿ ಯಾವಾಗ ವಿಜಯವಾಡರಿಗೆ ಏನಿದೆ ಸತ್ಯ ಅಂದ್ರೆ ಶಿವಲಾಲ್ ಅಂದ್ರೆ ಸತ್ಯ. ಈಗೇನು ಶಿವಲಾಲ್ ಭಕ್ತಿ ಪೂರ್ತಿ ಮುಗ್ದದ, ಮತ್ತೆ ಮೇಲಾಗಿ ಅವರು ವನವಾಸ ಮಾಡ್ಯಾರ. ಯಾರು ಶಿವಲಾಲ್ ವಿಜಯವಾಡರು ವನವಾಸ ಮಾಡ್ಯಾರ. ಆದ್ರೆ ಏನಿತ್ತಿರಲ್ಲ ಗದಿ ಕುಂಡ್ರ ಅವರು ವಿಜಯಗೌಡ್ರಿ ಅಂದ್ರೆ ಏನಕ್ಕಂತ ಹೇಳಿದ್ರೆ ಉಳ್ಳವರು ಶಿವಲಯ್ಯ ನಾನೇನು ಮಾಡಲಿ ಬಡವನಯ್ಯ ಕಾಲಯ ಕಂಬ ದೇಹೇ ಗುಲ ಸಿರವೇ ಕಳಸವಯ್ಯ. ನಮಗ ಗುಡಿಗುಂಡಾರ ಬೇಕಾಗಿಲ್ಲ, ಸತ್ಯ ಒಂದೇ ಇರಲಿ ಅಂದ್ರೆ ಗುಡ್ದಾರಿ ಇದ್ದ ಗುಡ್ದಾಗ ಇದ್ದವ್ರಿಗೆ ದೇವ್ರಿ ಇಲ್ಲೇನ್ರಿ? ಅವನು ಅದಾನ ದೇವ್ರು ಎಲ್ಲಿ ಇರ್ತಾನ ಇಲ್ಲಿ. ಅದಕ್ಕೆ ಈ ಸಲ ಏನಿರ್ತಲ್ಲ ದೇವ್ರು ಎಲ್ಲಿ ಬಂದಾನ ಇಲ್ಲಿ ಬಂದಾನ, ಏನು ಫರ್ಕ್ ಬೀಳುದಿಲ್ಲ. ವಿಜಯಗೌಡ ಆರಿಸಿ ಬರೋದು ಗಚ್ಚಿನೇ. ಅದಕ್ಕೆ ನಾನೇತೀನಿ, ನಮ್ಗೆ ನಮ್ಮ ಲಮಾಣಿ ಮಂದಿಗೆ ಹೇಳ್ತೀನಿ, ನರೇಂದ್ರ ಮೋದಿ ಅಂದ್ರೆ ನಮ್ಮವನೇ ಈಗ ದಿಲ್ಲಿ ಒಳಗೆ ಅದಾನ. ಅಂಜು ಜರುತ್ ಇಲ್ಲ, ವಿಜಯಗೌಡನು ನಮ್ಮ ಮತ ಕ್ಷೇತ್ರ ಒಳಗೆ ಅದಾನ, ಅದಾರ ಬಿಜೆಪಿದಿಂದ. ಆದ್ರೆ ಅವ್ರು ಆರಿಸಿ ಬರೇ ಬರ್ತಾರ. ಆದ್ರೆ ಲಮಾಣಿ ಮಂದಿ ಅಂಜುದು ಜರುತ್ ಇಲ್ಲ. ಅದಕ್ಕೆ ನಾವೊಂದು ನಾಲ್ಕು ಮಾತಾಡಿ, ಲಾಲ್ ಸಿಂಗ್ ದೇನು ಲಮಾಣಿ. ಇವತ್ತಿನ ದಿವಸ ನಮ್ಮ ಪಂಚಾಯತಿಯ ಬಿ ಜೆ ಪಿಯ ಜೈಬೇರಿಯನ್ನು ಸಾಧಿಸಿದ್ದಕ್ಕಾಗಿ ಮುಂದಿನ ಮೋದಿಯವರ ಆಶೀರ್ವಾದ ಮತ್ತು ಅಮಿತ್ ಶಾನ ಆಶೀರ್ವಾದ ಯಡಿಯೂರಪ್ಪರ ಆಶೀರ್ವಾದ ನಮ್ಮ ಬಬಲೇಶ್ವರ ಮತಕ್ಷೇತ್ರದಾಗ ಮುಂದಿನ ಜೈಬೇರಿ ಆಗುವುದು ಬಿ ಜೆ ಪಿ ಬಿ ಜೆ ಪಿ ಬಿ ಜೆ ಪಿ. ಬಬಲೇಶ್ವರ ಮತಕ್ಷೇತ್ರದ ಧುರೀಣರಾದ ನಮ್ಮ ಹುಲಿ ಈಜುಗೌಡ ಪಾಟೀಲ್ ಅವರು ಜೈಬೇರಿ ಆಗೇ ಆಗ್ತಾರಂತ ನನ್ನ ಗುಲಾಲನ್ನು ಅವರು ಕೇಸರಿ ಗುಲಾಲನ್ನು ಅವ್ರಿಗೆ ಇವತ್ತು ನಂದ ಪ್ರಾರಂಭ ಆಗಿ ನಾನು ಅವರಿಗೆ ಹೇಳ್ತೇನೆ. ಶ್ರೀಶೈಲ ವಳಸಂಗ ಅಂತ ಇವತ್ತು ಸಿದ್ದಾಪುರ ಕಾರಿಕೊಳದ ಇವತ್ತು ನಡೀತಕ್ಕಂಥ ಗ್ರಾಮ ಪಂಚಾಯತಿ ಚುನಾವಣೆ ಬಹಳ ದಿನಗಳಿಂದ ನಮ್ಮ ಎಲ್ಲ ಕಾರ್ಯಕರ್ತರು ಮತ್ತು ಗ್ರಾಮ ಪಂಚಾಯತಿ ಸದಸ್ಯರು ತಾಯಂದಿರು ಈ ಚುನಾವಣೆ ನಡೀಬೇಕಾದ್ರೆ ಬಹಳ ದಿನಗಳಿಂದ ಎರಡು ಬಾರಿ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರು ಸ್ವಲ್ಪ ಒಂದು ಎರಡು ಮತಗಳಿಂದ ಸೋಲನ್ನು ಅನುಭವಿಸ್ತಕ್ಕಂಥ ಪರಿಸ್ಥಿತಿ ಉದ್ಭವ ಆಗಿತ್ತು. ಆದರೆ ಇವತ್ತು ಎಲ್ಲ ಗ್ರಾಮಸ್ಥರು ಹಿರಿಯರು ಮತ್ತು ತಾಯಂದಿರು ಗ್ರಾಮ ಪಂಚಾಯತಿ ಸದಸ್ಯರು ಒಂದು ತೀರ್ಮಾನ ಮಾಡಿ ಇವತ್ತು ಚುನಾವಣೆಯಲ್ಲಿ ಇವತ್ತು ನಮ್ಮ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಅವಿರತ ಆಯ್ಕೆ ಆಗಿ ಇವತ್ತು 2023 ಚುನಾವಣೆ ಸೂಚನೆಯನ್ನು ಇವತ್ತು ಭಗವಂತ ತೋರಿಸಿದನಂದರೂ ಹೇಳಲಿಕ್ಕೆ ತಪ್ಪಾಗಲಿಕ್ಕಿಲ್ಲ. ಆ ದಿಸೆಯಲ್ಲಿ ಬಬಲೇಶ್ವರ ವಿಧಾನಸಭಾ ಕ್ಷೇತ್ರದ ಎಲ್ಲ ತಾಯಂದಿರಿಗೆ ಮತ್ತು ಯುವಕರಿಗೆ ಧನ್ಯವಾದಗಳನ್ನು
ಹೇಳಲಿಕ್ಕೆ ನಾನು ಬಯಸುತ್ತೇನೆ। Gracias।